आकाशवाणी श्री विद्या दर्शनम श्री जयचामराजेंद्र वडियर कृतिगळन्नु आधरिसिद विशेष कार्यक्रम सरणि ಮೂಲ ಕೃತಿಗಳ ಪರಿಷ್ಕರಣೆ ನಿರ್ದೇಶನ ಹಾಗೂ ಸಂಗೀತ ಶ್ರೀ ಎಸ್ ಕೃಷ್ಣಮೂರ್ತಿ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ಶ್ರೀ ವಿದ್ಯಾ ದರ್ಶನಂ ಬಾಂಧವರೇ, ಇಂದು ನೀವು ಶ್ರೀವಿದ್ಯಾ ದರ್ಶನದ 15ನೇ ಸಂಪುಟವನ್ನು ಕೇಳಲಿದ್ದೀರಿ. ನೀವಿಂದು ಪರಿಚಯ ಮಾಡಿಕೊಳ್ಳಲಿರುವ ಕೃತಿಗಳ ವಿವರಗಳು ಹೀಗಿವೆ. ಸೌರಾಷ್ಟ್ರ ರಾಗದ ಶ್ರೀ ದಕ್ಷಿಣಮೂರ್ತೆ ನಮೋಸ್ತುತೆ, ಪೂರ್ಣಚಂದ್ರಿಕೆ ರಾಗದ ಭಜರೆ ರೇ ಮಾನಸ ಮಹಿಷಾಸುರ ಮರ್ದಿನೀಂ ಹಾಗೂ ಷಡ್ವಿಧ ಮಾರ್ಗಿಣಿ ರಾಗದ ಶ್ರೀ ಚಾಮುಂಡೇಶ್ವರೀಂ ಭಜರೆ ಮಾನಸ. ದಂಡಂ ದಶಗುಣಂ ಭವೇತ್ ಅನ್ನುವ ಸಂಸ್ಕೃತೋಕ್ತಿ ಎಲ್ಲರಿಗೂ ತಿಳಿದದ್ದೇ. ಶಿಕ್ಷಣದಲ್ಲಿ ದಂಡನೆಗೂ ಪಾತ್ರವುಂಟು. ಸಾಮ, ದಾನ, ಭೇದ ಈ ಪ್ರಕಾರಗಳು ಕೆಲವೊಮ್ಮೆ ಶಿಷ್ಯನ ಮೇಲೆ ಪ್ರಭಾವ ಬೀರದಿದ್ದರೆ ಗುರುಗಳು ಆಗ ದಂಡೋಪಾಯದಿಂದ ಅವನನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿರುವರಷ್ಟೇ. ಗುರುಗಳು ಕೊಡುವ ಶಿಕ್ಷೆ ಶಿಷ್ಯನ ಒಳಿತಿಗಾಗಿಯೇ ಅಲ್ಲವೇ? ದಂಡನೆಗೆ ಹೆದರಿ ಶಿಷ್ಯ ಸನ್ಮಾರ್ಗಕ್ಕೆ ಬರುವುದುಂಟು. ದಕ್ಷಯಜ್ಞ ಪ್ರಸಂಗದಲ್ಲಿ ನಾವು ಕಾಣುವುದು ಇದನ್ನೇ. ಶಿವನನ್ನು ಹೊರತುಪಡಿಸಿ ಎಲ್ಲರನ್ನೂ ತಾನು ಮಾಡುವ ಯಜ್ಞಕ್ಕೆ ಆಹ್ವಾನಿಸುತ್ತಾನೆ ದಕ್ಷ. ಆಹ್ವಾನವಿಲ್ಲದೆ ಬಂದ ಮಗಳಾದ ಶಿವೆಯನ್ನು ಅವಮಾನಿಸಿ ಶಿವ ದೂಷಣೆ ಮಾಡುತ್ತಾನೆ ದಕ್ಷ. ದುಃಖಗೊಂಡ ಸತಿ ಅದೇ ಯಜ್ಞಕುಂಡದಲ್ಲಿ ಹಾರಿ ದೇಹತ್ಯಾಗ ಮಾಡುತ್ತಾಳೆ. ವಿಷಯ ತಿಳಿದ ಶಿವ ಕೆರಳಿ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿ ದಕ್ಷನ ತಲೆ ಕತ್ತರಿಸುತ್ತಾನೆ. ನಂತರ ದಕ್ಷನಿಗೆ ಮೇಕೆಯ ತಲೆಯನ್ನು ಸೇರಿಸಿ ಕ್ಷಮಿಸಿ ಅವನಿಗೆ ಮೋಕ್ಷ ನೀಡಿ ಕೃಪಾ ಕಟಾಕ್ಷ ಎನಿಸುತ್ತಾನೆ. ಒಡೆಯರ ಸೌರಾಷ್ಟ್ರ ರಾಗದ ಈ ಕೃತಿಯಲ್ಲಿ ಒಂದು ಕಡೆ ದಕ್ಷಾಧ್ವರ ವಿಧ್ವಂಸನ ಕರಣ ದಕ್ಷ ಕೃಪಾ ಕಟಾಕ್ಷ ಶ್ರೀ ದಕ್ಷಿಣಾಮೂರ್ತೆ ನಮೋಸ್ತುತೆ ಭಗವತೆ ಎಂದು ಬರುತ್ತದೆ. ಶ್ರೀ ದಕ್ಷಿಣಾಮೂರ್ತೆ ರಾಗ ಸೌರಾಷ್ಟ್ರ ಮಿಶ್ರ ತ್ರಿಪುಟ ತಾಳ. ಸೌರಾಷ್ಟ್ರ ರಾಗವು 15ನೇ ಮೇಳ ಮಾಯಾ ಮಾಳಬೊಗವಳ ರಾಗದಲ್ಲಿ ಜನ್ಯವಾಗಿ ಭಾಷಾಂಗ ರಾಗವೆಂದು ಪ್ರಾಚೀನ ಮತ. 16ನೇ ಮೇಳ ಚಕ್ರವಾಕ ರಾಗದಲ್ಲಿ ಜನ್ಯ ಮತ್ತು ಭಾಷಾಂಗವೆಂದು ಮತ್ತೊಂದು ಅಭಿಪ್ರಾಯ. ಆಧುನಿಕ ರೀತ್ಯ 17ನೇ ಮೇಳ ಸೂರ್ಯಕಾಂತದಲ್ಲಿ ಜನ್ಯವಾಗಿ ಭಾಷಾಂಗ ರಾಗವಾಗಿ ರೂಢಿಯಲ್ಲಿದೆ. ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಷಡ್ಜ, ಶುದ್ಧ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ. ಅವರೋಹಣದಲ್ಲಿ ಕೈಶಿಕಿ ನಿಷಾದರ ಪ್ರಯೋಗವೂ ಉಂಟು. ಸಾರಿ ಗ ಮ ಪ ಮ ಧ ನಿ ಸ ಸ ನಿ ದ ನಿ ದ ಪ ಮ ಗ ರಿ ಸ ಸ ರಿ ಗ ಮ ಪ ಮ ದ ಸನಿ ದ ನಿ ದ ಬ ಮ ಗ ರಿ ಸ. ಕೃತಿಯ ಶುದ್ಧ ಸಾಹಿತ್ಯ ಪಲ್ಲವಿ. ಶ್ರೀ ದಕ್ಷಿಣಾಮೂರ್ತೆ ನಮೋಸ್ತುತೆ ಭಗವತೆ ಶ್ರಿತ ಭಕ್ತ ಭೋಗ ಮೋಕ್ಷ ದಾನ ದಕ್ಷ ವಿರೂಪಾಕ್ಷ. ಅನುಪಲ್ಲವಿ. ಶ್ರೀಧರಾದಿಹಿತ
ಶ್ರೀ ವಿದ್ಯೋಪಾಸಕ ಕಲ್ಪವೃಕ್ಷ ಮೋದಕರ ಯೋಗ ಪಟ್ಟಾಭಿರಾಮ ಸರೋರುಹಾಕ್ಷ ಮಧ್ಯಮಕಾಲದ ಸಾಹಿತ್ಯ ನಾದರೂಪ ವೇದ ವಿದಿತ ಮಹಿಮಾನ್ವಿತ ದಕ್ಷಾಧ್ವರ ವಿಧ್ವಂಸನ ಕರಣದಕ್ಷ ಕೃಪಾಕಟಾಕ್ಷ ಶ್ರೀ ದಕ್ಷಿಣಾಮೂರ್ತೆ ಚರಣ ಪರಮಾದ್ವೈತ ತತ್ವ ಬೋಧಕ ಬ್ರಹ್ಮಾಂಡ ನಾಯಕ ಪಂಚಾಕ್ಷರ ಮನು ಸಂಬೋಧಿತ ಜಗದಾನಂದಕಾರಕ ಕರತರಾದಿ ಭಾವಿತ ಪರತತ್ವ ರಹಸ್ಯ ಭಾವ ಪಂಚ ಬ್ರಹ್ಮಮಯ ಪಂಚಾಚಾರ್ಯ ಗುರು ವಿಭವ ಮಧ್ಯಮಕಾಲ ಸಾಹಿತ್ಯ ಕರವಿಧೃತ ವೀಣಾ ಪುಸ್ತಕಾಖ್ಯ ಮಾಲಾ ಸೌರಾಷ್ಟ್ರಾಧಾರ ಕಾಂಚೀಪುರಾಧೀಶ್ವರ ಮಹೇಶ್ವರ ಶ್ರೀ ದಕ್ಷಿಣಾಮೂರ್ತೆ ನಮೋಸ್ತುತೆ ಶ್ರೀದಕ್ಷಿ ನಮೋಸ್ತುತೆ ನಮೋಸ್ತುತೆ ಶ್ರೀದಕ್ಷಿ ನಮೋಸ್ತುತೆ ನಮೋಸ್ತುತೆ ಭಗವತೆ ಶ್ರೀದಕ್ಷಿ ನಮೋಸ್ತುತೆ ನಮೋಸ್ತುತೆ ಭಗವತೆ ಭೋಗ ಮೋಕ್ಷದಕ್ಷ ವಿರೂಪಕಶಿ ದಕ್ಷಿ ನಮೋಸ್ತುತೆ ನಮೋಸ್ತುತೆ ಭಗವತೆ ಶ್ರೀದ ಭಗ ಭೋಗ ಮೋಕ್ಷದಕ್ಷ ವಿರೂಪಕಶಿ ದಕ್ಷಿ ನಮೋಸ್ತುತೆ ನಮೋಸ್ತುತೆ ಶ್ರೀಧರಾದಿ ಹಿತ ಶ್ರೀ ವಿದ್ಯೋಪಾಸಕ ಕಲ್ಪವೃಕ್ಷ ಶ್ರೀಧರಾದಿ ಹಿತ ಶ್ರೀ ವಿದ್ಯೋಪಾಸಕ ಕಲ್ಪವೃಕ್ಷ ಮೋದ ಕಡಕ್ಷಿ ನಮೋಸ್ತುತೆ ನಮೋಸ್ತುತೆ ಭಗವತೆ ಶ್ರೀದ ಭಗ ಭೋಗ ಮೋಕ್ಷದಕ್ಷ ವಿರೂಪಕಶಿ ದಕ್ಷಿ ನಮೋಸ್ತುತೆ ಜಗದಾನಂದಕಾರಕ ಪರಮಾತ್ವೈರತ್ವಬೋಧಕ ಬ್ರಹ್ಮಾಂಡ ನಾಯಕ ಪಂಚಾಕ್ಷರ ಮನು ಸಂಬೋಧಿಕ ಜಗದಾನಂದಕಾರಕ ಕರತರಾದಿ ಭಾವಿತ ಪರತತ್ವ ಗುರು ವಿಭವ ಕರವಿರುತ್ತ ವೀಣಾ
ನಾಗೇಶ್ವರ ಕೇಳಿ ನಮೋಸ್ತುತೆ ನಮೋಸ್ತುತೆ ತರವಿಧದ ವೀಣ ಪುಸ್ತಕ ಕ್ಷಮಾನ ಸೌರಾಷ್ಟ್ರ ಗುರಾಧೀಶ್ವರ ಮಹೇಶ್ವರ ಕೇಳಿ ನಮೋತೆ ತನ್ನ ನಿಜ ಭಕ್ತರನ್ನು ಅನಾವಶ್ಯಕವಾಗಿ ನೋಯಿಸಿ ಕ್ಷೋಭೆಯುಂಟು ಮಾಡುವವರು ತನ್ನ ಭಕ್ತರೇ ಆದರೂ ಸಹ ಅವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ದೈವ. ಈ ತರಹದ ಅನೇಕ ದೃಷ್ಟಾಂತಗಳನ್ನು ನಾವು ನಮ್ಮ ಪುರಾಣಗಳಲ್ಲಿ ಕಾಣುತ್ತೇವೆ. ದೇವತೆಗಳಿಗೆ ಕಿರುಕುಳ ಕೊಡುತ್ತಿದ್ದ ಅಸುರರನ್ನು, ಋಷಿ ಪುಂಗವರ ತಪಸ್ಸಿಗೆ ಧಕ್ಕೆಯುಂಟು ಮಾಡುತ್ತಿದ್ದ ರಕ್ಕಸರನ್ನು ಸಂಹರಿಸದೆ ಬಿಡಲಿಲ್ಲ ಆ ಜಗನ್ಮಾತೆ. ರಾವಣಾಸುರ ಶಿವಭಕ್ತನಾದರೂ ಪರಸ್ತ್ರೀಯರನ್ನು ಪರಾಭವಿಸಿದ್ದರಿಂದ ಅವನಿಗೆ ಶಿಕ್ಷೆ ತಪ್ಪಲಿಲ್ಲ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೂ ಇದೇ ಶಿಕ್ಷೆಯಿತ್ತ ನಾರಾಯಣ. ಅನಾವಶ್ಯಕವಾಗಿ ಎಲ್ಲರನ್ನೂ ಪೀಡಿಸುತ್ತಿದ್ದ ಶುಂಭ ನಿಶುಂಭರನ್ನು, ರಕ್ತ ಬೀಜಾಸುರನನ್ನು, ಕೊನೆಗೆ ಮಹಿಷಾಸುರನನ್ನೂ ಸಂಹರಿಸುತ್ತಾಳೆ ಆ ತಾಯಿ. ತನ್ನ ನಿಜ ಭಕ್ತರಿಗೆ ರಕ್ಷಣೆ ನೀಡುವುದೇ ಅವಳ ಪರಮ ಗುರಿ. ಅವರಿಗೆ ಶುಭ ಜಯಗಳನ್ನು ನೀಡಿ ನಿರಂತರವಾಗಿ ಭಕ್ತರ ವಿಶ್ವಾಸವನ್ನು ಗಳಿಸುವುದೇ ಅವಳ ಧ್ಯೇಯ. ನಿರಂತರಂ ಭಕ್ತ ವಿಶ್ವಾಸಿನೀಂ ನವದುರ್ಗಾಂ ಭಜ ರೇ ರೇ ಮಾನಸ ಮಹಿಷಾಸುರ ಮರ್ದಿನೀಂ ನಿಜ ಭಕ್ತ ಜಯ ಶುಭದಾಯಿನೀಂ ಎಂದೇ ಒಡೆಯರು ತಮ್ಮ ಪೂರ್ಣಚಂದ್ರಿಕೆ ರಾಗದ ಕೃತಿಯಲ್ಲಿ ಆ ಜಗನ್ಮಾತೆಯನ್ನು ಸ್ಮರಿಸುತ್ತಾರೆ. ಭಜರೆ ರೇ ಮಾನಸ ಮಹಿಷಾಸುರ ಮರ್ದಿನೀಂ, ರಾಗ ಪೂರ್ಣಚಂದ್ರಿಕೆ ತಾಳ ಆದಿ. ಪೂರ್ಣಚಂದ್ರಿಕೆಯು 29ನೇ ಧೀರಶಂಕರಾಭರಣದಲ್ಲಿ ಜನ್ಯ. ಈ ರಾಗದಲ್ಲಿ ಬರತಕ್ಕಂಥ ಸ್ವರಸ್ಥಾನಗಳು ಷಡ್ಜ, ಚತುಶ್ರುತಿ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಹಾಗೂ ಕಾಕಲಿ ನಿಷಾದ. ಈ ರಾಗದ ಆರೋಹಣ ಅವರೋಹಣ ಸ ರಿ ಗ ಮ ಪ ದ ಪ ನಿ ಸ ಸಾ ನಿ ಪ ಮ ರಿ ಗ ಮ ರಿ ಸ. ಈ ರಚನೆಯ ಶುದ್ಧ ಸಾಹಿತ್ಯ ಪಲ್ಲವಿ. ಭಜರೆ ರೇ ಮಾನಸ ಮಹಿಷಾಸುರ ಮರ್ದಿನೀಂ ನಿಜ ಭಕ್ತ ಜಯ ಶುಭದಾಯಿನೀಂ ಅನುಪಲ್ಲವಿ. ಭವಸಾಗರ ತಾರಕ ರೂಪಾಂ ಶ್ರೀವಿದ್ಯಾಂ ಮಹಾಕಾಮ ಸುಂದರೀಂ ಚರಣ. ಪುರಾ ದೇವಾಸುರ ಸಂಗ್ರಾಮೇ ದೈತ್ಯ ಮಸ್ತಕ ಛೇದ ವಿನೋದಿನೀಂ ಹರಾದಿ ದೇವ ಶಕ್ತಿ ಸ್ವರೂಪಿಣೀಂ ಮುರಾರಿ ಮೋದಿನೀಂ ಮಹಾಲಕ್ಷ್ಮೀಂ ನಿರಂತರಂ ಭಕ್ತ ವಿಶ್ವಾಸಿನೀಂ ನವದುರ್ಗಾಂ ಕಾಮಾಕ್ಷೀಂ ನಿತ್ಯ ಪೂರ್ಣ ಚಂದ್ರಿಕಾ ನಿವಾಸಿನೀಂ ಮಹಾಬಲಾದ್ರಿ ನಿವಾಸಿನೀಂ. ಭಜರೇ ಮಾನಸ ಮಹಿಷಾಸುರ ಭಕ್ತ ಜಯ ಶುಭದಾಯಿನಿ ಭಜರೆ ಮಾನಸ ಮಹಿಷಾಸುರಮರ್ದಿನಿ ನಿಜ ಭಕ್ತ ಜಯ ಶುಭದಾಯಿನಿ ಭಜರೆ. ಸುಂದರಿ ಅವಸಾಗರ ತಾರಕ ರೂಪ ಶ್ರೀ ವಿದ್ಯಾ
ಗಮ ಪದ ಪರಿ ಸರಿ ಗಮ ಪಮರಿ ಗಮರಿ ಸರಿ ಪರಿ ಸ ಪಸಲಿ ಪಮ ನಿ ಗಮ ಪದ ಪರಿ ಸರಿ ಗಮನಿ ಸಲಿ ಪಮ ಭಜ ರೇ ಮಾನಸ ಮಹಿಷ ಸುರಮ ದಿನಿ ನಿಜ ಭಕ್ತ ಜಯ ಶುಭದಾಯಿನಿ ಭಜತೆ ಛೇದ ವಿನೋದಿನಿ ಪುರ ದೇವಾಸುರ ಸಂಗಮೆ ದೈತ್ಯ ಮಸ್ತಕ ಛೇದ ವಿನೋದಿನಿ ಹರಾದಿ ದೇವ ಶಕ್ತಿ ಸ್ವರೂಪಿನಿ ಮುರಾರಿ ಮೋದಿನಿ ಮಹಾ ವಿಶ್ವಾಸಿನಿ ನವ ದುರ್ಗಾ ಕಾಮಾಕ್ಷಿ ನಿತ್ಯ ಪೂರ್ಣ ಚಂದ್ರಿಕಾ ನಿವಾಸಿನಿ ಮಹಾಬಲಾದ್ರಿ ನಿವಾಸಿನಿ ಭಜತೆ ನಿರಂತರಂ ಭಕ್ತ ವಿಶ್ವಾಸಿನಿ ನವ ದುರ್ಗಾ ಕಾಮಾಕ್ಷಿ ನಿತ್ಯ ಪೂರ್ಣ ಚಂದ್ರಿಕಾ ನಿವಾಸಿನಿ ಮಹಾಬಲಾದ್ರಿ ನಿವಾಸಿನಿ ಪಪ ಮದಿ ಗಮರಿ ಸರಿ ಗಮರಿ ಡಿಸನಿ ಪಿಲಿ ಸ ಪಮರಿ ಗಮ ಪದ ಪರಿ ಸರಿ ಗಮ ಪಮರಿ ಗಮರಿ ಸರಿ ಪರಿ ಸ ಪಸಲಿ ಪಮ ಶ್ರೀ ಗಮ ಪದ ಪರಿ ಸರಿ ಗಮರಿ ಸಲಿ ಪಮ ಭಜತೆ ರೇ ಮಾನಸ ಮಹಿಷ ಸುರಮ ದಿನಿ ನಿಜ ಭಕ್ತ ಜಯ ಶುಭದಾಯಿನಿ ಭಜತೆ ಮಹಿಷಾಸುರನನ್ನು ದೀರ್ಘಕಾಲದ ಹೋರಾಟದ ನಂತರ ಸಂಹರಿಸಿದ ಮಾತೆಯನ್ನು ದೇವತೆಗಳೆಲ್ಲರೂ ಸಂತಸದಿಂದ ಜಯಕಾರ ಮಾಡಿ ಸುರವರವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷ ಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಎಂದು ಕೊಂಡಾಡುತ್ತಾರೆ. ಮಹಾಬಲಾದ್ರಿ ನಿವಾಸಿನಿಯಾದ ಆ ಮಾತೆಯೇ ಚಾಮುಂಡೇಶ್ವರಿ. ಭುವನೇಶ್ವರಿ ಸ್ವರೂಪಿಣಿಯಾದ ಆಕೆ ಒಡೆಯರ ಮನೆತನದ ಕುಲದೇವತೆ. ನಮ್ಮೆಲ್ಲರ ತಾಯಿಯಾದ ಆಕೆಯನ್ನು ಒಡೆಯರು ಷಡ್ವಿಧ ಮಾರ್ಗಿಣಿ ರಾಗದ ಈ ಕೃತಿಯಲ್ಲಿ ಹಾಡಿ ಹೊಗಳಿದ್ದಾರೆ. ಶ್ರೀ ಚಾಮುಂಡೇಶ್ವರೀಂ ಭಜರೇರೇ ಮಾನಸ ರಾಗ ಷಡ್ವಿಧ ಮಾರ್ಗಿಣಿ ಆದಿತಾಳ. ಷಡ್ವಿಧ ಮಾರ್ಗಿಣಿ ಜನಕರಾಗ 46ನೇ ಮೇಳಕರ್ತ. ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಷಡ್ಜ, ಶುದ್ಧ ರಿಷಭ, ಸಾಧಾರಣ ಗಾಂಧಾರ, ಪ್ರತಿಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕೈಶಕಿ ನಿಷಾದ. ಈ ರಾಗದ ಆರೋಹಣ ಮತ್ತು ಅವರೋಹಣ ಕ್ರಮ ಹೀಗಿದೆ. ಈ ಕೃತಿಯ ಶುದ್ಧ ಸಾಹಿತ್ಯ ಶ್ರೀ ಚಾಮುಂಡೇಶ್ವರೀಂ ಭಜರೇರೇ ಮಾನಸ ವಾಚಾಮಗೋಚರ ಮಹಿಮಾನ್ವಿತ ಶಂಕರೀಂ ಶ್ರೀಚಕ್ರಾಂತರ್ಗತಾಂ ವಿಚಿತ್ರಚರಿತಾಂ ಶ್ರೀಚಂದ್ರಶೇಖರ ವಾಮಾಂಕಶೋಭಿತಾಂ ವಿಚಾರಪರ ಹೃದಯಸ್ಥಿತಾಂ ಸುರಾರ್ಚಿತಾಂ ಶ್ರೀವಿದ್ಯಾ ಪರದೇವತಾಂ ಪುರಾಣೇತಿಹಾಸಾದಿ ಪ್ರತಿಪಾದಿತಾಂ ಸರ್ವಾದಿ ಪ್ರಣವಲಿಂಗನಾಯಕೀಂ
भूरादि चतुर्दशलोक रक्षकीं स्वरात्मिकार्थस्वरूपिणीं चित्स्वरूपिणीं षड्विधमार्गिणीं श्रीचामुण्डेश्वरीं भजरेरे मानस। Bye.
ಇದುವರೆಗೆ ಶ್ರೀ ವಿದ್ಯಾ ದರ್ಶನದ 15ನೇ ಸಂಪುಟವನ್ನು ಕೇಳಿದಿರಿ. ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೂಲ ಕೃತಿಗಳ ಪರಿಷ್ಕರಣೆ, ಸಂಗೀತ ಮತ್ತು ನಿರ್ದೇಶನ ಶ್ರೀ ಎಸ್ ಕೃಷ್ಣಮೂರ್ತಿ. ಹಾಡಿದ ಕಲಾವಿದರು ಆರ್ಕೆ ಶ್ರೀಕಂಠನ್, ಆರ್ಎಸ್ ರಮಾಕಾಂತ, ಎಸ್ ಶಂಕರ್, ಕೆ ಪ್ರಶಾಂತ್, ಎಂಎಸ್ ಶೀಲಾ ಮತ್ತು ಆರ್ ಎ ರಮಾಮಣಿ. ವಯಲಿನ್ ವಿ ನಳಿನಾ ಮೋಹನ್ ಹಾಗೂ ಬಿ ರಘುರಾಮ್. ಮೃದಂಗ ಟಿಎಎಸ್ ಮಣಿ, ವಿಎಸ್ ರಾಜಗೋಪಾಲ್ ಮತ್ತು ಪಿ ಪದ್ಮನಾಭನ್. ಘಟ ಬೆಂಗಳೂರು ಕೆ ವೆಂಕಟರಾಮ್, ಎಸ್ ಶ್ರೀಶೈಲ ಹಾಗೂ ಎಂಎ ಕೃಷ್ಣಮೂರ್ತಿ. ಶ್ರುತಿ ಪಿ ರಮಾ ಮತ್ತು ಸಿವಿ ರಾಮಕೃಷ್ಣ. ಧ್ವನಿಮುದ್ರಣ ಎಚ್ಎಸ್ ರಮೇಶ್ ಮತ್ತು ರೇವತಿ ಮೂರ್ತಿ. ತಾಂತ್ರಿಕ ಸಹಾಯ ಪರಮಶಿವಯ್ಯ ಹಾಗೂ ರಂಜಿತ್. ಸಂಕಲನ ಶೇಷಪ್ರಭಾ ಎಲ್. ನಿರ್ಮಾಣ ಆರ್ ಊರ್ಮಿಳಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.